ಚಿಕ್ಕೋಡಿ ಪಟ್ಟಣದ ಪ್ರಭುವಾಡಿಯಲ್ಲಿ ಮರಾಠ ಸಮಾಜದ ಯುವಕರು ಹರಗಾಪುರ ಗಡದಿಂದ ಶಿವಜ್ಯೋತಿ ಸ್ವಾಗತಿಸುವುದರ ಮೂಲಕ ಶಿವಜಯಂತಿ ಉತ್ಸವಕ್ಕೆ ಚಾಲನೆ ನೀಡಿದರು. ಚಿಕ್ಕೋಡಿ ಪಟ್ಟಣದ ಪ್ರಭುವಾಡಿಯಲ್ಲಿ ಮರಾಠ ಸಮಾಜದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಿಸಲಾಯಿತು. ಯುವಕರು ಹರಗಾಪುರ ಗಡದಿಂದ ಶಿವಜ್ಯೋತಿಯನ್ನು ಸ್ವಾಗತಿಸುವ ಮೂಲಕ ಶಿವಜಯಂತಿ ಉತ್ಸವಕ್ಕೆ ಚಾಲನೆ ನೀಡಿದರು. ಪ್ರಭುವಾಡಿಯ ಕ್ರಾಸ್ ಬಳಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಚಿಕ್ಕೋಡಿ ತಹಶೀಲ್ದಾರ್ ಸಂತೋಷ್ ಕುಮಾರ್ ಬಿರಾದರ್, ಸಿಪಿಐ ಬಸವರಾಜ್ ಮುಕರ್ತಿಯಾಳ್, ತಾಲೂಕಾ ವೈದ್ಯಾಧಿಕಾರಿ ಡಾ ಶಿಂದೆ, ಸಮಾಜ ಕಲ್ಯಾಣಾಧಿಕಾರಿ ಶ್ರೀಮತಿ ಎಸ್ಎಲ್ ಸೌದಿ, ಪುರಸಭೆ ಮುಖ್ಯಾಧಿಕಾರಿ ಎಸ್ಆರ್ ರೋಗಿ ಮಾಲಾರ್ಪಣೆ ಮಾಡಿದರು. ಶಿವಾಜಿ ಮಹಾರಾಜರ ಭಾವಚಿತ್ರದೊಂದಿಗೆ ಜಗಜ್ಯೋತಿ ಬಸವೇಶ್ವರ್ ಭಾವಚಿತ್ರದ ಪೂಜೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಸಂತೋಷ್ ಬಿರಾದರ್, ಮನುಷ್ಯ ಜೀವನದಲ್ಲಿ ಗುರಿ ಸಾಧಿಸಬೇಕಾದರೆ ಶಿವಾಜಿ ಮಹಾರಾಜರ ಆದರ್ಶವನ್ನು ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದರು. ಶಿವಾಜಿ ಮಹಾರಾಜರ ಕಾರ್ಯವೈಖರಿ, ಸಂಘಟನಾ ಚಾತುರ್ಯ, ಸೈನ್ಯದ ಬಲವರ್ಧನೆಯೊಂದಿಗೆ ವಿಶಿಷ್ಟವಾದ ಯುದ್ಧ ಶೈಲಿಯನ್ನು ಹೊಂದಿದ್ದ ಅವರು ತಮ್ಮ ಜೀವನದ ಗುರಿ ಮುಟ್ಟಿದರು ಎಂದು ಹೇಳಿದರು. ಎಲ್ಲರೂ ಒಂದು ಸಂಸ್ಥೆ ಇದರಲ್ಲಿದ್ದಾರೆ. ಆದ ಕಾರಣದಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಇಲ್ಲ, ಅದು ಜಯಂತಿ ಕಾರ್ಯಕ್ರಮ ಇರೋದ್ರಿಂದ ಅಂಕಿತವಾಗಿ ಆಚರಣೆ ಮಾಡಬೇಕಾಗುತ್ತೆ. ಸೊ ಇಂದಿನ ಈ ಜಯಂತಿ ಉತ್ಸವದಲ್ಲಿ ನಾವೆಲ್ಲ ಮುಂದಿನ ಪೀಳಿಗೆಗಳಿಗೆ ಏನು ತಿಳ್ಕೊಬೇಕಪ್ಪ ಅಂತಂದ್ರೆ, ಶಿವಾಜಿ ಮಹಾರಾಜರು ಆ 1430 ಆಚಿನ ಶತಮಾನದಲ್ಲಿ, 1460 ಶತಮಾನದಲ್ಲಿ ಅಂತ ಮುಗಲ್ ಎಂಪೈರ್ಗೂ ಕೂಡ ನಡುಕು ಹುಟ್ಟು ಅನ್ನ ಮಾಡಿದರು. ಅವರಿನ ಅವರ ಕಾರ್ಯವೈಖರಿ, ಅವರ ಒಂದು ಸಂಘಟನಾ ಚಾತುರ್ಯ, ಮಿಲ್ಟ್ರಿ ಆರ್ಗನೈಸೇಷನ್ ಅಂತ ಒಂದು ಸಾಕಷ್ಟು ಬಲಶಾಲಿಯಾದ ಮಿಲ್ಟ್ರಿಯನ್ನು ಕೊಟ್ಟಿದ್ರು. ವಿಶಿಷ್ಟವಾದ ಒಂದು ಯುದ್ಧ ಶೈಲಿಯನ್ನು ಅಳವಡಿಸ್ಕೊಂಡಿದ್ರು. ಸೊ ಈ ನಾವು ಮುಂದಿನ ಪೀಳಿಗೆ ಅದರಿಂದ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ, ನಮ್ಮಲ್ಲಿ ಅಂತ ಒಂದು ಸದೃಢತೆ ಇತ್ತು, ಒಂದು ಗುರಿ ಇತ್ತು, ಒಂದು ಸಾಧನೆ ಮಾಡುವ ಹಂಬಲ ಇತ್ತು ಅಂದ್ರೆ ನಾವು ಏನಾದರೂ ಸಾಧನೆ ಮಾಡೋಕ್ಕೆ ಅವರ ಬಾದಿ ಬಳುಕಿದಂತ ಜೀವನ ಶೈಲಿಯೇ ನಮ್ಮ ಮಾರ್ಗದರ್ಶನ. ಪುರಸಭೆಯ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ರಾಮಮಾನೆ ಮಾತನಾಡಿ, ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಯೋಧರ ಹತ್ಯೆಯ ಹಿನ್ನೆಲೆಯಲ್ಲಿ ಸಾಂಕೇತಿಕವಾಗಿ ಜಯಂತಿ ಉತ್ಸವವನ್ನು ಆಚರಿಸಲಾಗುತ್ತಿದೆ. ಛತ್ರಪತಿ ಶಿವಾಜಿ ಮಹಾರಾಜರು ಎಲ್ಲ ಜಾತಿ ಧರ್ಮವನ್ನು ಸಮಾನತೆಯಿಂದ ನೋಡಿಕೊಳ್ಳುತ್ತಿದ್ದರು ಎಂದರು. ವಾರ್ಷಿಕ ಎದ್ದಿದ್ದು ಆದ ದೇಶ ಸಂಕಷ್ಟ ಇದ್ದ ಮೇಲೆ ನಾವಿಂತಾದ್ರು ಮಾಡೋದು ಸರಿ ಅಲ್ಲ ತಿಳ್ಕೊಂಡು ಇವತ್ತಿನ ದಿವಸ ಅಗದೇ ಒಂದು ಸಾದಾ ಇದರಲ್ಲಿ ನಾವು ಜಯಂತಿ ಆಚರಣೆ ಮಾಡಿ ನಾವು ಆ ಕಾರ್ಯಕ್ರಮ ಇವತ್ತ ಚಾಲನೆ ಕೊಟ್ಟಿದ್ದೀವಿ. ಇಡೀ ದೇಶದೊಳಗ ಎಲ್ಲರಿಗೂ, ಎಲ್ಲ ಸಮಾಜದ ವರ್ಗದವಾಗಿ ತಗೊಂಡೋಗುವಂತ ಯಾರಾದರೆ ವ್ಯಕ್ತಿ ಇದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ್. ಇವತ್ತಿನ ದಿವಸ 500 ವರ್ಷ ಕಾಲ ಆದ್ರೂ ಕೂಡ ಇನ್ನೂ ಕೂಡ ಬಹಳ ಭಕ್ತಿಯಿಂದ ಬಂದು ಅವ್ರ ಕಡೆ ನೋಡ್ತಾರು. ಉದಾಹರಣೆ ಅವ್ರು ಮಾಡಿದ ಕೆಲಸ, ಅದೇ ಪ್ರಕಾರ ಬಸವೇಶ್ವರ ಮಹಾರಾಜರು ಕೂಡ ನಾವೆರಡೂ ಕೂಡ ಇವತ್ತು ಪೂಜಾ ಮಾಡಿದೆವು. ಅವರು ಹಾಕಿದಂತ ಹಾದಿ ಮೇಲೆ ಎಲ್ಲರೂ ನಡ್ಕೊಳ್ಳೋ ಅಂತ ಹೇಳಿ. ನ್ಯಾಯವಾದಿ ಹಾಗೂ ಮರಾಠ ಸಮಾಜದ ಅಧ್ಯಕ್ಷ ಬಿಆರ್ ಯಾದವ್ ಮಾತನಾಡಿ, ಇತ್ತೀಚಿನ ದಿನಮಾನಗಳಲ್ಲಿ ಶಿವಾಜಿ ಮಹಾರಾಜರನ್ನು ಮುಸ್ಲಿಂ ವಿರೋಧಿ ಎಂದು ಬಿಂಬಿಸುತ್ತಿದ್ದಾರೆ. ಆದರೆ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿಯಾಗಿರಲಿಲ್ಲ, ಅವರು ಅನ್ಯಾಯದ ವಿರುದ್ಧ ಹೋರಾಡುತ್ತಿದ್ದರು. ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಮುಸ್ಲಿಂ ಸೈನಿಕರು ಸಹ ಇದ್ದರು. ಶಿವಾಜಿ ಓರ್ವ ಚತುರ ರಾಜರಾಗಿದ್ದರು ಎಂದರು. ಶಿವಾಜಿ ಮಹಾರಾಜರ ಒಂದು ಮೂಢ ನಂಬಿಕೆ ಬಿದ್ದದಂದ್ರೆ, ಈ ಶಿವಾಜಿ ಮಹಾರಾಜರ ಮುಸ್ಲಿಂ ಸಮಾಜದ ವಿರುದ್ಧ ಇದ್ರು ಅಥವಾ ಹೋರಾಟ ಮಾಡ್ತಿದ್ರು ಅಥವಾ ಮೂಢನಂಬಿಕೆ ಅಥವಾ ತಪ್ಪು ತಿಳುವಳಿಕೆ. ಈ ಶಿವಾಜಿ ಮಹಾರಾಜರ ಯಾರು ಯಾವ ಸಮಾಜದ ಯಾವ ಜಾತಿ ಧರ್ಮದ ವಿರೋಧ ಇರಲಿಲ್ಲ. ಅವರು ಒಬ್ಬ ರಾಷ್ಟ್ರಪುರುಷ, ಎಲ್ಲ ಸಮಾಜ ಬಾಂಧವರಿಗೆ ಒಟ್ಟುಗೂಡಿಸಿ ಒಂದು 1000 ಹೇಳ್ದಂಗ ಒಂದು ಗಣಿಮಿಕಾವ ಅಂದ್ರೆ ಒಂದು ಅವ್ರದ್ದು ಯುದ್ಧ ಶೈಲಿಯೇನಿತ್ತು. ಸ್ವಲ್ಪ ಈ ಸೈನ್ಯಗಳ ಕೈಯಲ್ಲಿ ತಗೊಂಡ 1000 ಸೈನ್ಯಗಳಾದ ಹೆಂಗ ಪರಾಭವ ಮಾಡಬೇಕು, ಯಾವ ನೆಟ್ಟಿನಲ್ಲಿ ಪರಾಭವ ಇದು ಮಾಡಿದ್ರೆ ಪ್ಲಾನ್ ಮಾಡಿ ಪ್ಲಾನ್ ಬದ್ಧವಾಗಿ ಎಲ್ಲ ಇದು ಮಾಡ್ತೀವಿ. ಜೀಜಾಮಾತಾ ಮಹಿಳಾ ಸಂಘದಿಂದ ಶಿವಾಜಿ ತೊಟ್ಟಿಲೋತ್ಸವ ಕಾರ್ಯಕ್ರಮ ಜರುಗಿತು. ಮಧ್ಯಾಹ್ನ ಮಹಾಪ್ರಸಾದದ ಆಯೋಜನೆ ಮಾಡಲಾಗಿತ್ತು. ಪ್ರತಿ ವರ್ಷ ಸಾಯಂಕಾಲ ನಡೆಯುವ ಮೆರವಣಿಗೆಯನ್ನು ರದ್ದುಗೊಳಿಸಿ ಕಾಶ್ಮೀರದಲ್ಲಿ ಮಡಿದ ಯೋಧರಿಗೆ ಶ್ರದ್ಧಾಂಜಲಿ ನೀಡುವ ನಿಟ್ಟಿನಲ್ಲಿ ಕ್ಯಾಂಡಲ್ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಮೆರವಣಿಗೆಯಲ್ಲಿ ಮರಾಠ ಸಮಾಜದ ಮಹಿಳೆಯರು ಮಕ್ಕಳಾದಿಯಾಗಿ 100 ಸಂಖ್ಯೆಯಲ್ಲಿ ನಾಗರಿಕರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಜ್ಯೋತಿಬಾ ಖಾಮ್ಕರ್, ಚಂದ್ರಕಾಂತ್ ಯಾದವ್, ಅನಿಲ್ ಮಾನೆ, ಈಶ್ವರ್ ಥೋರ್ಬೋಲೆ, ನ್ಯಾಯವಾದಿ ಹವಾಲ್ದಾರ್ ಬಾಳು ಮೋಹಿತೆ, ಅಂಕುಶ್ ಚೌಹಾಣ್, ಅಪ್ಪು ಖಾಮ್ಕರ್, ರಾಮಚಂದ್ರ ಯಾದವ್, ವಿಕ್ರಾಂತ್ ಮಾನೆ, ಶಿವಾಜಿ ನಿಕ್ಕಂ,
ನಿವೃತ್ತಿ ಮಾನೆ, ಅನಿಲ್ ಮೋರೆ, ಬಾಬು ಖಾಮ್ಕರ್, ಬಬನ್ ಠಾಣೇಕರ್, ಆನಂದ್ ಮಾನೆ, ದತ್ತು ಭೋಸ್ಲೆ, ಪ್ರಕಾಶ್ ಥೋರ್ಬೋಲೆ, ಸಮೀರ್ ಭೋಸ್ಲೆ, ಸುರೇಶ್ ಜಾಧವ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಶಿವಪ್ರೇಮಿಗಳು ಉಪಸ್ಥಿತರಿದ್ದರು.